ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡ. ಪ್ರತಿದಿನ ದುನಿಯಾದಲ್ಲಿ ನಾವು ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತೀವಿ. ಇಂದು ಬೆಳಿಗ್ಗೆ ಕೂಡ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಹೌದು, ಹೆಣ್ಣು ಯಾವ ಕ್ಷೇತ್ರದಲ್ಲಿ ಇಲ್ಲ ಹೇಳಿ? ಹೆಣ್ಣು ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಹೆಣ್ಣು ಪೊಲೀಸ್ ಆಗಿದ್ದು ಯಾವುದೋ ಕಾಲ ಆಯಿತು, ಈಗ ಸೈನ್ಯದಲ್ಲಿದ್ದಾಳೆ. ವಿಮಾನ ಹಾರಿಸ್ತಾಳೆ, ಹಡಗನ್ನು ಕೂಡ ಓಡಿಸ್ತಾಳೆ. ಹೆಣ್ಣಿನ ಪ್ರತಿಯೊಂದು ಸಾಧನೆಯನ್ನು ಸಮಾಜ ಮುಕ್ತ ಕಂಠದಿಂದ ಶ್ಲಾಘಿಸುತ್ತೆ, ಚಪ್ಪಾಳೆ ಹೊಡೆದು ಪ್ರೋತ್ಸಾಹಿಸುತ್ತೆ. ಆದರೆ ಅದೇ ಹೆಣ್ಣು ಒಂದು ಬಾರ್ನಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಸಮಾಜ ಸಿಡಿದೇಳುತ್ತೆ. ಒಟ್ಟಾರೆ ಈ ಒಂದು ಪದ್ಧತಿ ಬೇಕಾ ಅಂತ ಪ್ರಶ್ನಿಸುತ್ತೆ. ಎಲ್ಲ ಕಡೆ ಅಪ್ಲೈ ಆಗುವಂತಹ ಈ ಸಮಾನತೆ ಅನ್ನುವಂಥದ್ದು ಇಲ್ಲಿ ಯಾಕೆ ಅಪ್ಲೈ ಆಗಲ್ಲ? ಇದೇ ಈ ಹೊತ್ತಿನ ಚರ್ಚಾ ವಿಷಯ ಬಾರ್ ಗರ್ಲ್ಸ್. ವೈನ್, ವುಮೆನ್ ಮತ್ತು ಮ್ಯೂಸಿಕ್ ಒಂದೇ ಕಡೆ ಸೇರಬಾರ್ದು ಅನ್ನೋದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಪಂಡಿತರ ಅಭಿಪ್ರಾಯ. ಈ ಹಿಂದೆ ಪಬ್ಗಳಿದ್ವು ಮತ್ತು ಲೈವ್ ಬ್ಯಾಂಡ್ಗಳಿದ್ವು, ಡ್ಯಾನ್ಸ್ ಮಾಡಲಾಗ್ತಾ ಇತ್ತು, ಮ್ಯೂಸಿಕ್ ಕೇಳಲಾಗ್ತಾ ಇತ್ತು, ಮದ್ಯ ಮಾನ್ಯರು ಕೂಡ ಇರ್ತಾಯಿದ್ರು. ಆದರೆ ಇದರಿಂದ ನಗರದ ನೆಮ್ಮದಿ ಹಾಳಾಗುತ್ತೆ ಅಂತ ಲೈವ್ ಬ್ಯಾಂಡ್ಗಳನ್ನು ಬ್ಯಾನ್ ಮಾಡಲಾಯಿತು. ಈಗ ಮತ್ತೆ ಕೋರ್ಟ್ ಹೇಳುತ್ತೆ ಈ ಒಂದು ಬಾರ್ಗಳಲ್ಲಿ ಗರ್ಲ್ಸ್ ಕೆಲಸ ಮಾಡಬಹುದು ಅಂತ. ಇದು ನಿಜಕ್ಕೂ ಬೇಕಾ ಅನ್ನುವಂಥ ಪರ ವಿರೋಧವಾದಗಳು ಸಾಕಷ್ಟು ಹುಟ್ಟಿಕೊಂಡಿವೆ. ಸಾಮಾನ್ಯ ಜನರಿಗೆ ಈ ಬಾರ್ಗಳಲ್ಲಿ ಗರ್ಲ್ಸ್ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಗುಂಡು ಹಾಕೋಕೆ ಹೋದಂತಹ ಗಂಡು ಗಲ್ಲಿಗಳಿಗೆ ಮಾತ್ರ ಬಾರ್ಗಳಲ್ಲಿ ಗರ್ಲ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳಿಗೂ ಗೊತ್ತಾಗಲ್ಲ, ಏಕೆಂದರೆ ಹೈ ಪ್ರೊಫೈಲ್ ಮನುಷ್ಯರು ಯಾರಿರ್ತಾರೋ ಅವರು ಮಾತ್ರ ಈ ದೊಡ್ಡ ದೊಡ್ಡ ಬಾರ್ಗಳಿಗೆ ಹೋಗ್ತಾರೆ. ಹಾಗಾದರೆ ಬನ್ನಿ, ಈ ಬಾರ್ಗಳಲ್ಲಿ ಗರ್ಲ್ಸ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅದರದೊಂದು ಝಲಕ್ ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಂತಹ ಝಲಕ್ಗಳು ಕಣ್ತುಂಬಿಕೊಳ್ಳೋದಕ್ಕೆ ಸಿಗುತ್ತೆ ಅಂದರೆ ಯಾರೇ ಆದರೂ ಕೂಡ ಓಡೋಡು ಹೋಗ್ತಾರೆ ಬಾರ್ಗಳಲ್ಲಿ. ನಿಜಕ್ಕೂ ಕೂಡ ಈ ವ್ಯವಸ್ಥೆ ಬೇಕಾ? ಈ ಬಾರ್ಗಳಲ್ಲಿ ಗರ್ಲ್ಸ್ಗಳು ಸರ್ವ್ ಮಾಡೋದಕ್ಕೆ, ಟೆಂಡರ್ ಮಾಡೋದಕ್ಕೆ ಬೇಕಾ ಅನ್ನುವಂಥ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಈಗಿನ ಸಮಾಜದಲ್ಲಿ ಇದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವವರು ಇದು ಬೇಡ ಅಂತ ವಾದಿಸಿದರೆ, ಇನ್ನೂ ಕೆಲವರು ಮಹಿಳಾ ಸಬಲೀಕರಣ ಅಂತಾರೆ. ನಿಜಕ್ಕೂ ಇದು ಮಹಿಳಾ ಸಬಲೀಕರಣನ ಅಥವಾ ಶೋಷಣೆಯ? ಇದೇ ಇವತ್ತಿನ ಚರ್ಚಾ ವಿಷಯ. ಈ ಕುರಿತಂತೆ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಗಣ್ಯರು ಈಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಅಲೋಕ್ ಕುಮಾರ್ ಅವರು. ಅಲೋಕ್ ಕುಮಾರ್ ಅವರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರು ಜನವಾದಿ ಮಹಿಳಾ ಸಂಘಟನೆಯ ಮುಖ್ಯಸ್ಥರಾದಂತಹ ವಿಮಲಾ ಕೆ ಎಸ್ ಅವರು. ವಿಮಲಾ ಅವರೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಚಾರವಾದಿಗಳಾದಂತಹ ಉದಯ್ ಧರ್ಮಸ್ಥಳ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಉದಯ್ ಅವರೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೆಯದಾಗಿ ಅಲೋಕ್ ಕುಮಾರ್ ಅವರೇ, ಈ ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ ಇರುವಂತಹ ನ್ಯಾಯಾಧೀಶರು ತುಂಬ ಮೇಧಾವಿಗಳು ಅಂತ ಎಲ್ಲ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ನಂಬೋದು. ಅಂಥವರೇ ಬಾರ್ಗಳಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಆಸ್ಪದವನ್ನು ತಂದು ಕೊಡ್ತಾರಲ್ಲ, ಇದಕ್ಕೆ ನೀವೇನು ಹೇಳ್ತೀರಿ? ಸೊ ಆ ಇದು ಪ್ರಕಾರ ಅವರು ಹೇಳಿದರೆ ಇದು ಪ್ರೊಟೆಕ್ಷನ್ ಫ್ರಮ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರೇಸ್, ರಿಲಿಜನ್, ಕಾಸ್ಟ್, ಇದು ಹೇಳಿದರೆ ಆ ಪ್ರಕಾರ ಅವರು ಒಂದು ಇದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಎರಡನೇ ಡೈರೆಕ್ಷನ್ ಆಯಿತು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ. ಅಲ್ಲಿ ಒಂದು ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಇಂದ 1965, ಅಲ್ಲಿ ಸೆಕ್ಷನ್ 36 ಪ್ರಕಾರ ಅಲ್ಲಿ ಏನಿದೆ, ಅಲ್ಲಿ ಮಕ್ಕಳು ಮತ್ತು ಹೆಣ್ಮಕ್ಕಳು ಬಾರ್ಗಳಲ್ಲಿ ಕೆಲಸ ಮಾಡಬಾರ್ದು, ಆ ರೀತಿ ಒಂದು ಪ್ರೊವಿಷನ್ ಇತ್ತು. ಸೊ ಕರ್ನಾಟಕ ಹೈಕೋರ್ಟ್ಲಿಕ್ಕಿಲ್ಲಾಕಿ ಅದು ಇದು ಮಾಡಿಕೊಂಡು ಇಲ್ಲ, ಅವರು ಕೂಡ ಕೆಲಸ ಮಾಡ್ಬೋದು. ಅದೇ ಇದು ಮೇಲೆ ಸುಪ್ರೀಂ ಕೋರ್ಟ್ದು ಏನೊಂದು ತೀರ್ಪು ಆಯಿತು, ಅದೇ ಆಧಾರದ ಮೇಲೆ ಅವರು ಹೇಳಿದ್ದಾರೆ. ಸೊ ನಾವು ಏನಿದ್ದಕ್ಕೆ ನೋಡಿ, ಇದು ಕೆಲಸ ಏನಕ್ಕೆ ಬಾರ್ದಲ್ಲಿ ಕೆಲಸ ಮಾಡೋದು ಒಂದು ಇದೆ,
ಮತ್ತೆ ಬಾರ್ ಡಾನ್ಸ್ ಆಗಲಿ ಅಥವಾ ಬೇರೆ ಚಟುವಟಿಕೆ ಮಾಡೋದು ಅದು ಒಂದು ಇನ್ನೊಂದು ವಿಷಯ ಆಗುತ್ತೆ. ಸೊ ನಾವು ವ್ಯತ್ಯಾಸ ಮಾಡಬೇಕಾಗುತ್ತೆ. ಓಕೆ, ವಿಮಲಾ ಅವರೇ ಹೇಳ್ತಾರೆ, ನಿಜಕ್ಕೂ ಕೂಡ ನಿರ್ದೇಶನ ಕೊಟ್ಟಿರದೆ ಒಂದು ಇಲ್ಲಿ ನಡೀತಾ, ಎಲ್ಲ ಕಡೆ ನಡೆಯಲ್ಲ, ಕೆಲವೊಂದು ಕಡೆ ಈ ರೀತಿ ನಡೆಯುತ್ತೆ ಅಂತ. ನಿಜಕ್ಕೂ ಕೂಡ ಇದು ಸಬಲೀಕರಣದ ಸಂಕೇತವಾ ಅಥವಾ ಶೋಷಣೆಯ ಸಂಕೇತ? ಬಹುಶಃ ಅಷ್ಟು ಸರಳವಾಗಿ ಸಬಲೀಕರಣ ಅಥವಾ ಶೋಷಣೆ ಅಂತ ಇದನ್ನು ವ್ಯಾಖ್ಯಾನ ಮಾಡಿಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಇವತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಉಚ್ಚ ನ್ಯಾಯಾಲಯಗಳ ಅಬ್ಸರ್ವೇಷನ್ಸ್ ಏನಿದೆ ಅಂದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅನ್ನುವ ಸಂದರ್ಭದಲ್ಲಿ ಅಲ್ಲಿ ಆಲೋಕ್ ಕುಮಾರ್ ಬಹಳ ಕರೆಕ್ಟಾಗಿ ಹೇಳಿದ ಹಾಗೆ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಇರಕೂಡ್ದು ಅಂತ. ನಾವು ಜನವಾದಿ ಮೇಳ ಸಂಘಟನೆ ಕೂಡ ನಾವು ಅದನ್ನು ಹಾಗೇನೆ ನಾವು ನೋಡೋ ಅಂಥದ್ದು ಅಂದರೆ ನಾನೊಬ್ಬ ಮಹಿಳೆಯಾಗಿರುವ ಕಾರಣಕ್ಕಾಗಿ ನಾನು ಇಲ್ಲಿ ಮಾತ್ರ ಕೆಲಸ ಮಾಡಬೇಕು ಇನ್ನೊಂದು ಕಡೆ ಕೆಲಸ ಮಾಡಬಾರ್ದು ಅಂತ ಅನ್ನೋದಿದೆಯಲ್ಲ ಅದು ನನಗೆ ಫಂಡಮೆಂಟಲ್ ರೈಟ್ಸಿನ ವೈಲೇಷನ್ನು ಅಂತ ನಾವು ಅಂತೀವಿ. ಮತ್ತು ಹಾಗೆ ಅನ್ನುವಾಗ ಯಾವುದೇ ಕೆಲಸದ ಸ್ಥಳ ತನ್ನ ಉದ್ಯೋಗಿಗಳ ಕೆಲಸದ ಸ್ಥಳದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಒಬ್ಬಳು ಕೂಲಿ ಮಾಡೋಳಿಗೂ ಕೂಡ ಒಬ್ಬಳು ಆಫೀಸಲ್ಲಿ ಕುತ್ಕೊಂಡು ಮಾಡೋಳಕ್ಕಿಂತ ಬಾರಲ್ಲಿ ಮಾಡುವಂಥ ನಾನು ಅದಕ್ಕೆ ಬರ್ತಾ ಇರೋದು ಅದು ಬಾರಲ್ಲಿ ಕೆಲಸ ಮಾಡುವಾಗ ಕೂಡ ಆ ಬಾರ್ ಮಾಲೀಕರು ಅಂದರೆ ಎಂಪ್ಲಾಯರ್ ಯಾರು ತನ್ನನ್ನು ನನ್ನ ಕೆಲಸಕ್ಕೆ ಸೇರಿಸ್ಕೋತಾರ ಆ ನೌಕರ ಕಾರ್ಮಿಕ ಅಥವಾ ಕೂಲಿಕಾರರ ಸೇಫ್ಟಿಯ ಪ್ರಶ್ನೆ ಇದೆಯಲ್ಲ ಆ ಮಾಲೀಕರ ಅತ್ಯಂತ ಜವಾಬ್ದಾರಿ ಆಗುತ್ತೆ. ಅದು ಲಾ ಆ್ಯಂಡ್ ಆರ್ಡರ್ ಇರಬಹುದು ಅಥವಾ ಅವಳ ಪ್ರಶ್ನೆ ಬದುಕಿನ ಪ್ರಶ್ನೆ ಇರ್ಬೋದು ಅದನ್ನು ನೋಡಬೇಕಾಗಿದ್ದು ಎಂಪ್ಲಾಯರ್ ಅತ್ಯಂತ ಪ್ರಾಥಮಿಕ ಜವಾಬ್ದಾರಿ ಆಗುತ್ತೆ. ಇವತ್ತು ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕಾಗಿ ಅವರನ್ನು ರಿಕ್ರೂಟ್ ಮಾಡ್ಕೊಳ್ದೇನೆ ಅವರ ಎಂಪ್ಲಾಯ್ಮೆಂಟು ಬಾರ್ ಟೆಂಡರ್ ಆಗಿ ಇರ್ತದೆ ಅಂತಂದರೆ ಅವರು ಬಾರ್ ಟೆಂಡರ್ ಕೆಲಸವನ್ನು ಮಾಡುವ ಥರದಲ್ಲಿ ಆಗಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ನೆಗಡಿ ಬಂದ್ಬಿಟ್ಟಿದೆ ಅಂತ ಮೂಗು ಕಿತ್ತು ಹಾಕಿದ ಸಂದರ್ಭ. ಸೊ ಕಾಯಿಲೆಗೆ ನಾವು ಮದ್ದನ್ನು ಕೊಡಬೇಕು ಅಥವಾ ಮೂಗನ್ನೇ ಕಿತ್ತು ಹಾಕ್ಬಿಡ್ಬೇಕು. ಇವತ್ತು ಅವರನ್ನು ಹೆಣ್ಮಕ್ಳನ್ನ ಬಾರ್ ಟೆಂಡರ್ಸು ಅಥವಾ ಅಲ್ಲಿ ಎಂಪ್ಲಾಯರ್ಸು ಅಲ್ಲಿ ಸರ್ವ್ ಮಾಡೋದಕ್ಕೆ ಅಂತ ಸಪ್ಲೈಯರ್ಸ್ ಆಗಿ ಅವರನ್ನು ರಿಕ್ರೂಟ್ ಮಾಡ್ಕೋತೀವಿ ಅಂತ ಮಾಡಿಕೊಂಡು ಅವರನ್ನು ಕಾನೂನುಬಾಹಿರ ಚಟುವಟಿಕೆಗಳಿಗೆ ಬಳಸ್ಕೋತಾರೆ ಅಂದರೆ ಬಳಸ್ಕೋತಾ ಇರೋವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಮತ್ತು ಅವರಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇರಬೇಕಾಗುತ್ತೆ. ಇವತ್ತು ಇದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತ ಅನ್ನುವಾಗ ಅದು ಪುರುಷ ಮತ್ತು ಇನ್ನೊಂದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಮಹಿಳೆ ಒಂದು ಫೇರ್ ಸೆಕ್ಸ್ ಅನ್ನೋ ಕಾರಣಕ್ಕಾಗಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೇ ಒಂಟಿ ಮಹಿಳೆಯರ ಕೊಲೆ ಅವರ ಮನೆ ಒಳಗಡೆ ಇರುವಾಗಲೇ ಆಗ್ತಾ ಇರುವಾಗ ಐ ಆಮ್ ನಾಟ್ ಸೇಫ್ ಈವನ್ ಇನ್ ಮೈ ಓನ್ ಹೌಸ್. ಸಾಮಾನ್ಯ ಮಹಿಳೆ ಯಾರೇ ಆಗಿರಲಿ ಬಾರ್ ಅಂದ ತಕ್ಷಣ ಮೂಗನ್ನ ಮುರಿತಾಳೆ, ಅಂಥದ್ರಲ್ಲಿ ಬಾರ್ಗೆ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾಳ? ಅವರನ್ನು ಬರೀ ಅಷ್ಟೇ ಕರ್ಕೊಂಡು ಬರೋದಿಲ್ಲ, ಅವರಿಗೆ ತೀರಿಸಲಾಗದಂತ ಒಂದು ದುಡ್ಡನ್ನು ಕೊಟ್ಟು ಅದನ್ನೊಂದು ಅಡ್ವಾನ್ಸ್ ರೀತಿಯಲ್ಲಿ ಕೊಟ್ಬಿಟ್ಟು ಅವರನ್ನು ಬಲಾತ್ಕಾರದಲ್ಲಿ ಕರ್ಕೊಂಡು ಬಂದು ಯಾವುದೋ ಒಂದು ಬಂದಿಖಾನೆಯಲ್ಲಿ ಹಾಕಿದಾಗ ಹಾಕಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಅವರು ಕಾವಲು ಕಾಯುವಂತಹ ಜನಗಳ ನಡುವಿನಲ್ಲಿ ಇದ್ದುಕೊಂಡು ಅವ್ರದೇ ಗಾಡಿಯಲ್ಲಿ ಅದು ರೌಡಿಗಳ ಜೊತೆಯಲ್ಲಿ ಕರ್ಕೊಂಡು ಬಂದು ಅವ್ರ ಹತ್ರ ಇಂಥ ಕೆಲಸಗಳನ್ನು ಮಾಡಿಸುವಂಥದ್ದು ನಡೀತದೆ. ಆದರೆ ವೈಯಕ್ತಿಕವಾಗಿ ಮಹಿಳೆ ಅಲ್ಲಿ ದೌರ್ಜನ್ಯಕ್ಕೊಳಗಾಗ್ತಾಳೆ, ಶೋಷಣೆಗೊಳಗಾಗ್ತಾ ಇದ್ದಾಳೆ. ಅವಳು ಅಲ್ಲಿ ಹೋದ ತಕ್ಷಣ ಮಧುವನ್ನು ಹಿಡಿದಂಥ ಮಾನಿನಿಯನ್ನು ನೋಡುವಾಗ ಸಾಮಾನ್ಯ ಮಾನಿನಿಯನ್ನು ನೋಡಿದಾಗಲೇ ಇಲ್ಲಿ ಕುಡುಕರು ತನ್ನನ್ನು ತಾನು ಮರೆತು ಬಿಡ್ತಾರೆ, ಮತಿಗಟ್ಟುಬಿಡ್ತಾರೆ. ಎಂತಹ ಜಾಗದಲ್ಲಿ ಮಹಿಳೆ ತನ್ನ ಸ್ವಾತಂತ್ರ್ಯವನ್ನು ತನ್ನ ಅರ್ಹತೆಯನ್ನು ಹುಡುಕಬೇಕು, ಅಲ್ಲಿ ಅವಳು ಕೆಲಸ ಮಾಡಬೇಕು ಅಂತ ಹೇಳುದು ಅವಳು ಮೊದಲು ತೀರ್ಮಾನ ಮಾಡಬೇಕು. ಇದು ನಮ್ಮ ಜಾಗ, ಅದು ಸರಿಯಾ? ಅದನ್ನ ನಾನು ಹೇಳಿದ್ರೆ ಅಗೇನ್ ಇದನ್ನ ತುಂಬಾ ಒಂಥರ ಲಿಮಿಟೆಡ್ ಸ್ಪಿಯರ್ ಅಲ್ಲ ನಾವು ನೋಡ್ಬೇಕಾಗಿದ್ದು, ಸೋಶಿಯೋ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಸ್ಪಿಯರ್ ಅಲ್ಲಿ ಇದನ್ನ ನಾವು ನೋಡ್ಬೇಕು. ಇವತ್ತು ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗಬೇಕಾದಂತಹ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಕ್ಕತ್ತೆ ಅಂತಂದ್ರೆ, ಇವತ್ತು ನಾನೊಬ್ಬ ಬ್ಯಾಂಕ್ ಅಲ್ಲಿ ಎಂಪ್ಲಾಯಿ, ನನಗೆ ಒಂದು ಇನ್ ಕೋಟ್ಸ್ ರೆಸ್ಪೆಕ್ಟಬಲ್ ಜಾಬ್ ಇದೆ ಅಂತ ಅನ್ನುವಾಗ ನನ್ನ ಹತ್ರ ಬಾರ್ಗರ್ಲ್ ಆಗಿ ಹೋಗು ಅಂದ್ರೆ ನಾನು ಹೋಗೋದಿಲ್ಲ. ಬಟ್ ಅನಿವಾರ್ಯವಾಗಿ ಅವರ ಬದುಕಿನ ಅತ್ಯಂತ ದಾರುಣ ಸ್ಥಿತಿ ಅವರನ್ನ ಅಲ್ಲಿಗೆ ತಳ್ಳುತ್ತೆ. ನಿಮ್ಮೆಲ್ಲರ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ.